ना कमला महल मुंदे इले हिंदे एलिफेंट टेबल कूड़ा गाइड मंजुनाथ गौड़ जोते बनी नोड़ा हंपिया कमला महल होगा ना टिकेट तक आदरे टिकेट इवग काउंटरनल को याकंद्रे महामारी कारण कैश ट्रांसैक्षन नड़ीता ना आनलन पेमी टिकेट खरीदी अदी नम मोबाइल अथवा लैपटापली asi.pumoney.com वेबसाइटे अदरली सिटी ना हंपी सेलेक्ट नंतर ग्रूप आफ् मॉन्यूमेंट्स हंपी आमेले यहा डेटे ना विसिट माता अदान मत विसिटिंग बेगेन अथवा मध्यान अंत सेलेक्टू नोड़बू दिन के सवि टिकेट मात्र को अदी हालिडेसली हमारे मुंचित टिकेट बुक् अनलॉक पीरियडल मात्र यह रीति नंतर एला नार्मल आदमे ना टिकेटल डायरेक्टे खरीदीबू ನಂತರ ಇಲ್ಲಿ ನೆಕ್ಸ್ಟ್ ಓಡಿದ್ರೆ ನಮಗೆ ಇಲ್ಲಿ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಬೇಕು ಇಂಡಿಯನ್ಸ್ಗೆ ಒಬ್ಬರಿಗೆ 35 ರೂಪಾಯಿ ಫಾರಿನರ್ಸ್ಗೆ 550 ರೂಪಾಯಿ ಸಾರ್ಕ್ ಕಂಟ್ರೀಸ್ ಆದರೆ 35 ರೂಪಾಯಿ ಒಬ್ಬರಿಗೆ ಹಾಗೆ ಬಿಮ್ಸ್ಟೆಕ್ ಅವರಿಗೆ ಕೂಡ 35 ರೂಪಾಯಿ ಒಬ್ಬರಿಗೆ ಸೊ ನಾವು ಇಂಡಿಯನ್ಸ್ಗೆ ಎಷ್ಟು ಜನ ಇದ್ದೀವಿ ಅಂತ ನಾವಿಲ್ಲಿ ಡಿಕ್ಲೇರ್ ಮಾಡಿ ನಂತರ ನಮ್ಮ ಇಮೇಲ್ ಐ ಡಿ ಕೂಡ ಇಲ್ಲಿ ಹಾಕಬೇಕು ಹಾಕಿಬಿಟ್ಟು ಪ್ರೊಸೀಡ್ ಟು ಪೇ ಕ್ಲಿಕ್ ಮಾಡಿದ್ರೆ ನಮಗೆ ಪೇ ಮಾಡಲಿಕ್ಕೆ ಇಷ್ಟು ಆಪ್ಷನ್ಸ್ ಇದೆ ಅದರಲ್ಲಿ ಯಾವುದು ನಮಗೆ ಸುಲಭ ಆಗುತ್ತೋ ಆ ಪೇಮೆಂಟ್ ಆಪ್ಷನ್ಸ್ ನಾವು ತಗೊಬೋದು ಬಹಳಷ್ಟು ರೀತಿಯಾದ ಆಪ್ಷನ್ಸ್ ಇದೆ ಇದರಲ್ಲಿ ನಾವು ಪೇ ಮಾಡಿದ್ರೆ ನಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದು ನಮಗೆ ಎಲೆಕ್ಟ್ರಾನಿಕ್ ಟಿಕೆಟ್ ಈ ರೀತಿ ಡೌನ್ಲೋಡ್ ಮಾಡ್ಕೊಬೋದು ಈ ಟಿಕೆಟ್ ಗೇಟಲ್ಲಿ ತೋರಿಸಿದ್ರೆ ನಾವು ಒಳಗೋಗ್ಬೋದು ಓಕೆ ಈಗ ನಾವಿರೋದು ಜನನ ಎನ್ಕ್ಲೋಸರ್ ಅಂತಃಪುರ ಆವರಣ ಸಹಜವಾಗಿ ರಾಜ ರಾಣಿಯರೆಲ್ಲ ಆ ದೊಡ್ಡ ಅರಮನೆ ಆವರಣದಲ್ಲೇ ಇರ್ತಾಯಿದ್ರು ಸೊ ರಾಜ ಯುದ್ಧಕ್ಕೆ ಹೋದಂಥ ಸಮಯದಲ್ಲಿ ರಾಣಿಯರಿಗೆ ಹೆಚ್ಚಿನ ಭದ್ರತೆ ಕೊಡಲಿಕ್ಕೆ ಅರಮನೆ ಭಾಗದಿಂದ ಈ ಒಂದು ಪ್ರದೇಶಕ್ಕೆ ತಂದು ಇರಿಸಿದ್ರು ಸೊ ಇಲ್ಲಿ ಕೃಷ್ಣದೇವರನಿಗೆ ಇಬ್ಬರು ಹೆಂಡತಿ ತಿರುಮಲಾದೇವಿ ಚಿನ್ನಾದೇವಿ ಆ ಇಬ್ಬರು ಹೆಂಡತಿಯರಿಗೆ ಎರಡು ಅರಮನೆಗಳನ್ನು ಕಟ್ಟಿದ್ದಾರೆ ಇದು ಅಡಿಪಾಯ ನಂಬರ್ ಒಂದು ಪಾಯಕಲ್ಲು ನಂತರ ಇಟ್ಟಿಗೆಗಾರೆ ಚಾವಣಿಯೆಲ್ಲ ಶ್ರೀಗಂಧ ಕಟ್ಟಿಗಳು ಪ್ರತಿಯೊಂದು ಕಂಬಕ್ಕೂ ಬಂಗಾರದ ಲೇಪನ ಮುತ್ತು ರತ್ನ ವಜ್ರ ವಾಡಿಯೊಂದು ಅಲಂಕಾರ ಬಣ್ಣ ಬಣ್ಣದ ರೇಷ್ಮೆ ಬಟ್ಟೆಗಳು ಹೂದೊಟ್ಟ ಅಲಂಕಾರ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಅರಮನೆ ಸಂಪೂರ್ಣವಾಗಿ ಸುಟ್ಟೋಗಿದೆ ಅದೇ ರೀತಿ ಎರಡನೇ ಹೆಂಡತಿಯವರ ಅರಮನೆ ಸುತ್ತಲೂ ನೀರು ಮಧ್ಯದಲ್ಲಿರತಕ್ಕಂಥ ಅರಮನೆ ಎಲ್ಲ ಸಂಪೂರ್ಣವಾಗಿ ಹಾಳಾಗಿದೆ ಅದೇ ರೀತಿ ರಾಣಿ ಇರತಕ್ಕಂಥ ಸಮಯದಲ್ಲಿ ಎತ್ತರವಾದ ಕೋಟೆ ಗೋಡೆ ಸೊ ಅಲ್ಲಿ ನೋಡಿ ಕೆಳಗಡೆ ಎಲ್ಲ ಬಾಟಮ್ ದಪ್ಪ ಇದೆ ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಶಾರ್ಪ್ ಆಗಿದೆ ಅದೇ ರೀತಿ ಕಾರ್ನರ್ ಇದೆಯಲ್ಲ ಅದು ಆ ಪಾರ್ಟ್ ಇರತಕ್ಕಂಥದ್ದು ಟ್ರೆಜರ್ ರೂಮ್ ಎಸ್ ಟ್ರೆಜರ್ ರೂಮ್ಸ್ ಪೂರ್ವಾಭಿಮುಖವಾಗಿರುವ ಈ ಖಜಾನೆ ಈಗ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ ಅಲ್ಲಿ ಮೂರು ಕಾವಲು ಗೋಪುರಗಳಿದೆ ಒಂದು ಚೌಕಾಕಾರ ಒಂದು ಟ್ರಯಾಂಗಲ್ ತ್ರಿಕೋನಾಕಾರ ಒಂದು ಆಕ್ಟಿಗನಲ್ ಶೇಪ್ ಸೊ ಒಂದು ಇನ್ನೊಂದಕ್ಕೆ ಅವಲಂಬಿತವಾಗಿದೆ ಅಂದರೆ ಡಿಫ್ರೆಂಟ್ ಆಗಿದೆ Thank you.
ಅಲ್ಲಿ ನೋಡಿ ದೂರದ ಬೆಟ್ಟದ ಮೇಲೆ ಕಾಣ್ತಾ ಇದೆಲ್ಲ ಆ ಮಂಟಪ ಅದು ತೆನಾಲಿ ಮಂಟಪ ಅಂತ ನಿಮಗೆಲ್ಲ ಗೊತ್ತಿರಬಹುದು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವಿಕಟ ಕವಿ ಬಹಳ ಬುದ್ಧಿವಂತ ಮತ್ತು ಚಾಣಾಕ್ಷ ಕವಿ ಅಂತ ಚಾಣಾಕ್ಷ ಅಂತಂದ್ರೆ ಅದು ತೆನಾಲಿರಾಮಕೃಷ್ಣ ಸೊ ತೆನಾಲಿರಾಮ ಯಾವಾಗಲೂ ತಮಗೆ ಬೋರ್ ಆದಾಗ ಹೋಗಿ ಕೂತ್ಕೊಳ್ತಾ ಇದ್ರಂತ ಒಂದು ಪ್ರತಿ ದೇವಸ್ಥಾನ ಬಟ್ ಯೂಶ್ವಲಿ ಅದು ಕೂಡ ಅಷ್ಟೇ ಕಾವಲಿ ಗೋಪುರ ತೆನಾಲಿ ಮಂಟಪ ಅಂತ ಸಹಜವಾಗಿ ಅರಮನೆ ಒಳಗಡೆ ಬಹಳ ಬ್ಯೂಟಿಫುಲ್ ಗಾರ್ಡನ್ ಎಲ್ಲ ಇತ್ತು ಹೂದೋಟಗಳು ಆ ಹೂದೋಟಕ್ಕೆ ನೀರುಣಿಸಲಿಕ್ಕೆ ಇರುತ್ತ ನೀರಿನ ತೊಟ್ಟಿಗಳನ್ನು ಮಾಡ್ಕೊಂಡಿದ್ದಾರೆ ದೊಡ್ಡದಾಗಿರ್ತಕ್ಕಂಥ ನೀರಿನ ತೊಟ್ಟಿಗಳು ಸ್ಟೋರೇಜ್ ಟ್ಯಾಂಕ್ಸ್ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ಈ ಅರಮನೆ ಅಂತಃಪುರ ಆವರಣದ ಒಳಗಡೆ ಇಲ್ಲಿ ಮೂರು ಕಾವಲು ಗೋಪುರಗಳಿದೆ ಒಂದು ಕಾವಲು ಗೋಪುರ ಚೌಕಾಕಾರ ಇದೆ ಹಿಂದೂ ಇಸ್ಲಾಮಿಕ್ ಸ್ಟೈಲಿ ಸ್ಟ್ರಕ್ಚರ್ಸ್ ಇರ್ತಕ್ಕಂಥದ್ದು ಅದೇ ರೀತಿ ಕಾರ್ನರ್ಲಿ ಒಂದು ಟ್ರಯಾಂಗಲ್ ಇದೆ ತ್ರಿಕೋನಾಕಾರ ಹಾಗೆ ಒಂದು ಕಾರ್ನರ್ ಇದೆ ಅಷ್ಟಕೋನಾಕಾರ ಸೊ ಜೊತೆಗೆ ಅದ್ರ ಒಳಗಡೆ ಇರ್ತಕ್ಕಂಥ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಹಲ್ ಅಂದರೆ ಕಮಲ ಮಹಲ್ ಕಮಲ ಅಂದರೆ ಕಮಲದ ಹೂವು ಮಹಲ್ ಅಂದರೆ ಪ್ಯಾಲೇಸ್ ಅರಮನೆ ಆವರಣ ಒಳಗಡೆ ಇಂಥ ಅದ್ಭುತವಾದ ಒಂದು ಸ್ಟ್ರಕ್ಚರ್ಸ್ನ ಕಟ್ಟಿದ್ದು ಬೇಸಿಗೆಯಲ್ಲಿ ತುಂಬ ಶೆಕೆ ಇರೋ ಕಾರಣ ರಾಜಮನೆತನದವರು ತಮ್ಮ ವೈಭವ ಅಥವಾ ತಮ್ಮ ವಿಶ್ರಾಂತಿ ಪಡೀಲಿಕ್ಕೆ ಇಂಥ ಒಂದು ಅದ್ಭುತವಾದ ಒಂದು ವಾಟರ್ ಪ್ಯಾಲೇಸ್ನ ಮಾಡ್ಕೊಂಡಿದ್ದಾರೆ ಸೊ ಇದರಲ್ಲಿ ಪಕ್ಕದಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಮಣ್ಣಿನ ಪೈಪ್ಗಳನ್ನು ಬಿಟ್ಬಿಟ್ಟು ಬಲಿಷ್ಠವಾದ ವ್ಯಕ್ತಿ ಗಾಳಿಯನ್ನು ತಿರುಗಿಸಿದಾಗ ಆ ನೀರು ಪಂಪ್ ಆಗ್ತಾ ಇತ್ತು ಆ ಪ್ರತಿಯೊಂದು ಕಂಬದ ಒಳಗಡೆ ಈ ಚಿಕ್ಕ ಚಿಕ್ಕ ರಂಧ್ರಗಳಿದೆ ರಂಧ್ರದ ಒಳಗಡೆ ಮಣ್ಣಿನ ಪೈಪ್ಗಳಿದೆ ಆ ಪೈಪ್ಗಳ ಮುಖಾಂತರ ನೀರು ಹೋಗಿತ್ತು ಸ್ಪ್ರಿಂಕ್ಲ್ ಆಗ್ತಾ ಇತ್ತು ಕಿಡಿಕಿಗಳ ಮುಖಾಂತರ ಗಾಳಿ ಬರ್ತಾ ಇತ್ತು ಸೊ ಗಾಳಿ ಮತ್ತು ನೀರು ಎರಡೂ ಸೇರಿದರೆ ತಂಪಾದ ವಾತಾವರಣ ಸೃಷ್ಟಿಯಾಗುತ್ತಲ್ಲ ಹಾಗಾಗಿ ಇದನ್ನು ನ್ಯಾಚುರಲ್ ಏರ್ ಕೂಲರ್ ಸಿಸ್ಟಮ್ ಆಗಿ ಮಾಡ್ಕೊಂಡಿದ್ದಾರೆ ಹಾಗೆ ಲೈಕ್ ವಾಟರ್ ಮಿಸ್ಟ್ ಪ್ಯಾಲೇಸ್ ಸೊ ಇದು ಬ್ಯೂಟಿಫುಲ್ ಸ್ಟ್ರಕ್ಚರ್ಸು ಹೀಗೆ ಉಳ್ಕೊಳ್ಳೋ ಕಾರಣ ಅಂತಂದರೆ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿತಕ್ಕಂಥ ಕಟ್ಟಡ ಅಲ್ಲಿ ಚಿಕ್ಕ ಚಿಕ್ಕ ಪ್ಲಾಟ್ಫಾರ್ಮ್ಸ್ ಇದೆ ಅದು ಹೂವಿನ ಕುಂಡಲು ಮತ್ತು ದೀಪ ಇಟ್ಕೊಳ್ಳಿಕ್ಕೆ ಮಾಡತಕ್ಕಂಥ ಪ್ಲಾಟ್ಫಾರ್ಮ್ ಆದರೆ ಚಕ್ತಿಲಿ ಒಂದು ಸ್ಕ್ವೇರ್ ಆಗಿ ಸ್ಟೆಪ್ಸ್ ಇದೆ ಹತ್ತಲಿಕ್ಕೆ ಅದು ಜಿಗ್ಜಾಗ್ ಸ್ಟೆಪ್ಸ್ ಇದೆ ಸೊ ಮೇಲ್ಗಡೆ ಹೋಗಲಿಕ್ಕೆ ಸ್ಟೆಪ್ಸ್ ಎಲ್ಲ ಇದೆ ಬಟ್ ಈಗೆಲ್ಲ ಹೋದಂಥ ವ್ಯಕ್ತಿಗೆ ಗೋಡೆ ಮಳೆಲ್ಲ ಹೆಸರು ಬರ್ಬಿಟ್ಟು ಹಾಳು ಮಾಡ್ತಾರೆ ಅನ್ನೋದಕ್ಕೆ ಸ್ಟಾಪ್ ಆಗಿದೆ ಇದು ಬ್ಯೂಟಿಫುಲ್ ಸಮ್ಮರ್ ಪ್ಯಾಲೇಸ್ ಲೊಟಸ್ ಮಹಲ್ ಸರ್ ಅಲ್ಲಿ ಕಾಣ್ತಾ ಇದ್ದಿಲ್ಲ ಸರ್ ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ರಂಧ್ರಗಳು ಆ ರಂಧ್ರದ ಒಳಗಡೆ ಮಣ್ಣಿನ ಪೈಪ್ಗಳು ಅಲ್ವಾ ಇಲ್ಲಿ ನೋಡಿ ಈ ಚಿಕ್ಕ ಚಿಕ್ಕ ಪ್ಲಾಟ್ಫಾರ್ಮ್ಸ್ ಇದೆಲ್ಲ ಲ್ಯಾಂಪಿಂಗ್ ಮತ್ತು ಫ್ಲವರ್ ಪಾಟ್ ಇಟ್ಕೊಳ್ಳಿಕ್ಕೆ ದ ಬ್ಯೂಟಿಫುಲ್ ಆರ್ಚ್ ಇದೆ ಅಲ್ಲಿವರೆಗೂ ಆರ್ಕಿಯಾಲಜಿಕಲ್ ಸರ್ವೆ ಫಂಡದವರು ರಿನೋವೇಷನ್ ಮಾಡಿದ್ದಾರೆ ಅಲ್ಲಿವರೆಗೆ ರಿನೋವೇಷನ್ ಮಾಡಿರೋದು ಇಲ್ಲಿ ಬನ್ನಿ ಇಲ್ಲಿ ನೋಡಿ ಈ ಥರ ಗೋಡೆಗಳ ಮೇಲೆ ಹೆಸರು ಬರೆದು ಹಾಳು ಮಾಡ್ತಾರಲ್ಲ ಅದಕ್ಕೋಸ್ಕರ ಮೇಲೆ ಹೋಗುವಂಥದ್ದೆಲ್ಲ ಬಂದ್ ಮಾಡಿದ್ದಾರೆ ಒಳಗಡೆ ಜಿಗ್ಜಾಗ್ ಸಿಸ್ಟಮಲ್ಲಿ ಇದೆ ಮೇಲ್ಗಡೆ ಹೋಗಲಿಕ್ಕೆ ಸ್ಟೆಪ್ಸ್ ನಮ್ಮ ದೇಶದ ಕೆಲವು ವೇಷ್ಪಡಿಗಳ ಕಾರಣ ASI ಈಗ ಎಲ್ಲರಿಗೂ ನಿರ್ಬಂಧ ಹಾಕಿದ್ದಾರೆ ಹಾಗೆ ಬನ್ನಿ ಅಲ್ಲಿ ಕಾರ್ನರ್ಲಿ ಹೋಲ್ಸೇಲ್ ಇದೆ ಮಣ್ಣಿನ ಪೈಪ್ಗಳು ಎಕ್ಸಿಸ್ ವಾಟರ್ ಹೊರಗಡೆ ಬರಲಿಕ್ಕೆ ಸೊ ಅದೇ ರೀತಿ ಇಲ್ಲಿ ನೋಡಿ ಹೋಲ್ಸ್ ಇದೆ ಸಿಲ್ಮಟ್ ಪೈಪ್ಸ್ ಎಲ್ಲ ಕಡೆನೂ ಸೊ ನಾವಾಗಲೇ ಹೇಳಿದ್ವಿ ಇಲ್ಲಿ ನೋಡಿ ಕಾಣ್ತಲ್ಲ ಈ ಬಾವಿಯಲ್ಲಿ ಮಣ್ಣಿನ ಪೈಪ್ಗಳು ಬಿಡೋದ್ರ ಮುಖಾಂತರ ಬಲಿಷ್ಠದ ವ್ಯಕ್ತಿಗಳು ಜೋರಾಗಿ ಗಾಳಿಯಲ್ಲಿ ತಿರುಗಿಸಿದರೆ ಸಹಜವಾಗಿ ನಮ್ಮ ಮನೆಯಲ್ಲಿ ಏನು ಮೋಟರ್ ಪಂಪಿಂಗ್ ಸಿಸ್ಟಮ್ ಆಗುತ್ತೆ ಆ ಥರ ನೀರು ಪಂಪಿಂಗ್ ಸಿಸ್ಟಮ್ ಆಗುತ್ತೆ ಸೊ ಅದೇ ರೀತಿ ಆ ಎಲ್ಲ ಕಡೆನೂ ವಾಟರ್ ಪೈಪ್ ಕನೆಕ್ಷನ್ಸ್ ಇದೆ ನೋಡಿ ಮಣ್ಣಿನ ಕ್ಲೇ ಪೈಪ್ಸ್ ಮಡ್ ಪೈಪ್ಸ್ ಸೊ ದ ವಾಟರ್ ಗೋ ಸ್ಪ್ರಿಂಕಲ್ ಆನ್ ದ ಟಾಪ್ ವಿಂಡ್ ವಿಲ್ ಕಮ್ ಇನ್ ದ ವಿಂಡೋಸ್ ವಿಂಡ್ ಆ್ಯಂಡ್ ವಾಟರ್ ಕನ್ವರ್ಟಿಂಗ್ ನ್ಯಾಚುರಲಿ ಏರ್ ಕೂಲರ್ ಸಿಸ್ಟಮ್ಸ್ ಲೈಕ್ ವಾಟರ್ ಮಿಸ್ಟ್ ಸೊ ಇಲ್ಲಿ ಕಾರ್ನರಲ್ಲಿ ಕಾಣುತ್ತಲ್ಲ ಅದು ಬ್ಯೂಟಿಫುಲ್ ಟ್ರಯಾಂಗಲ್ ಶೇಪಲ್ಲಿರೋದು ಸೊ ಒಳಗಡೆ ಸ್ಕ್ವೇರ್ ಇದ್ರೂ ಕೂಡ ನಮಗೆ ಲುಕ್ ಲೈಕ್ ಎಸ್ ಎ ಟ್ರಯಾಂಗಲ್ ಇದೆ ಬಟ್ ಬ್ಯೂಟಿಫುಲ್ ವಾಲ್ ಫೋರ್ಟಿಫಿಕೇಶನ್ ವಾಲ್ ಇದ್ರ ಮೇಲೆ ಇನ್ನೊಂದು ಸ್ಟ್ರಕ್ಚರ್ ಇಸೋದು ಎಲ್ಲ ಬಿದೋಗ್ಬಿಟ್ಟಿದೆ ಸರ್ ವಾಚ್ ಟವರ್ಸ್ ಸರ್ ಈಗ ನಾವಿರೋ ಸ್ಥಳ ಬಂದು ಎಲಿಫೆಂಟ್ ಸ್ಟೇಬಲ್ ಗಜಶಾಲೆ
ನಿಮಗೆಲ್ಲ ಗೊತ್ತಿರ್ಬೋದು 14, 15, 16 ಶತಮಾನದಲ್ಲಿ ಬಹಳ ವೈಭವ ಮತ್ತು ವಿಜೃಂಭಣೆ ನಡೆತಕ್ಕಂಥ ಉತ್ಸವ ಅಂದರೆ ದಸರಾ ಉತ್ಸವ. ಈಗಾಗಲೇ ನಮ್ಮಲ್ಲಿ ಮೈಸೂರಲ್ಲಿ ಏನು ನಡೆಯುತ್ತೆ ಆ ದಸರಾ ಶುರುವಾಗಿದೆ 14, 15, 16 ಶತಮಾನದ ವಿಜಯನಗರ ಸಾಮ್ರಾಜ್ಯದಲ್ಲಿ. ಆ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಡಿಮೆ ಕಡಿಮೆ ಅಂದರೂ ಕೂಡ 1000 ಪ್ಲಸ್ 1000ಕ್ಕಿಂತ ಹೆಚ್ಚು ಆನೆಗಳು ಇದ್ದವು. ಆದರೆ ಯುದ್ಧದ ಆನೆಗಳು ಕಟ್ಟಲಿಕ್ಕೇ ಈ ವಿಜಯನಗರ ಸಾಮ್ರಾಜ್ಯದ ಗಡಿ ಭಾಗದಲ್ಲಿ. ಆದರೆ ಇಲ್ಲಿ ರಾಜ ಬಳಸತಕ್ಕಂಥ ಆನೆಗಳು ಹಾಗೆ ದಸರಾ ಹಬ್ಬದಲ್ಲಿ ದಸರಾ ಅಂಬಾರಿಗೆ ಹೋರುವಂಥ ಆನೆಗಳು ಮಾತ್ರ ಬಳಸ್ತಾ ಇದ್ರು. ಇಲ್ಲಿ 11 ಕೋಣೆಗಳು 11 ಆನೆಗಳು ಒಂದೊಂದು ಕೋಣೆಯಲ್ಲಿ ಒಂದು ಆನೆಗಳು. ಇವೆಲ್ಲ ಹಿಂದೂ ಮತ್ತು ಇಸ್ಲಾಮಿಕ್ ಸೇರಿರ್ತಕ್ಕಂಥ ಕಟ್ಟಡಗಳು. ಮಧ್ಯಿರ್ತಕ್ಕಂಥದ್ದು ಬ್ಯೂಟಿಫುಲ್ ಟವರ್ ಇದೆ. ಅದೇ ರೀತಿ ಇಲ್ಲಿ 11 ಕುದುರೆಗಳು ಹಾಗೆ ಒಳಗಡೆ ಈ ಆನೆ ಕಾಯುವಂಥ ಮಾಹುತರು ಕುದುರೆ ಕಾಯುವಂಥವರು ಅದನ್ನು ರಕ್ಷಣೆ ಮಾಡುವಂಥವ್ರಿಗೆ ಇರಲಿಕ್ಕೆ ಮಾಡ್ತಕ್ಕಂಥ ಗಾಢ ಬ್ಯಾರಕ್. ಆದರೆ ಈಗ ಉತ್ಖನನ ಸಮಯದಲ್ಲಿ ಸಿಕ್ಕಿರುವಂತಹ ಮೂರ್ತಿಗಳನ್ನು ಒಳಗಡೆ ಇಟ್ಟಿರೋ ಕಾರಣ ಇದು ಸ್ವಲ್ಪ ಸಣ್ಣದಾಗಿ ಮ್ಯೂಸಿಯಂ ಆಗಿದೆ. ಸೊ ಅಂದಿನ ಕಾಲದಲ್ಲಿ ಆನೆಗಳು ಬರಲಿಕ್ಕೆ ಮಹಾದ್ವಾರ ಅಲ್ಲಿ ಸಂಪೂರ್ಣವಾಗಿ ಬಿದ್ದು ಹೋಗಿದೆ, ಬರೀ ಪ್ಲಾಟ್ಫಾರ್ಮ್ ಅಂತ ಹೇಳ್ಕೊಂಡಿದೆ. ಇಲ್ಲಿ ನೋಡಿ ವಾರಿಯರ್ಸ್ ಸ್ವಾರ್ಡ್ ಫೈಟರ್ಸ್. ದಸರಾ ಹಬ್ಬದಲ್ಲಿ ಮೆರವಣಿಗೆಯಲ್ಲಿ ಸೈನಿಕರು ತಮ್ಮ ಚಾಣಕ್ಷತೆಯನ್ನು ತಮ್ಮ ಚಾತುರ್ಯವನ್ನು ತೋರಿಸುವಂಥ ಸಿಸ್ಟಮ್. ಸೊ ಅದೇ ರೀತಿ ಅಲ್ಲಿ ನೋಡಿ ಕಾಣ್ತಿಲ್ಲ ಅಲ್ಲಿ ಬಿಲೋ ದ ಗ್ರೌಂಡ್, ಅದು ಪಾರ್ಶ್ವನಾಥ ದೇವಾಲಯ. 24 ತೀರ್ಥಂಕರು ಜೈನ ಧರ್ಮದಲ್ಲಿ. ಒಳಗಡೆ ಯಾವುದೇ ರೀತಿ ಮೂರ್ತಿ ಇಲ್ಲ, ಪೂಜೆ ಇಲ್ಲ, ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಸೊ ಅದೇ ರೀತಿ ಹಿಂದ್ಗಡೆ ಕಾಣುತ್ತೆ ನೋಡಿ ರಂಗ ಟೆಂಪಲ್ ಡೆಡಿಕೇಟ್ ಫಾರ್ ಲಾರ್ಡ್ ವಿಷ್ಣು. ಸೊ ವಿಷ್ಣು ದೇವಸ್ಥಾನ. ಸೊ ದ ಬ್ಯೂಟಿಫುಲ್ ಪ್ಯಾಲೇಸ್ ಕಾಂಪ್ಲೆಕ್ಸ್. ಸೊ ರಾಯಲ್ ಫೆಸಿಲಿಟೀಸ್ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು, ಪಕ್ಕದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫೀಸು, ರಾಯಲ್ ಪ್ಯಾಲೇಸ್, ಎವ್ರಿಥಿಂಗ್ ಇನ್ ಒನ್ ಕಾಂಪ್ಲೆಕ್ಸ್. ವೆರಿ ಹ್ಯೂಜ್ ದೊಡ್ಡದಾಗಿರ್ತಕ್ಕಂಥ ಪ್ರಾಂಗಣ. ಈ ಆನೆಯನ್ನು ಗಮನಿಸಿದ್ರೆ ನಾವು ನೋಡ್ಬೋದು ಇದರದು ಒಂದು ಸೈಡ್ ಮಾತ್ರ ಕೆತ್ತನೆ ಕಂಪ್ಲೀಟ್ ಆಗಿರೋದು, ಇಲ್ಲಿ ಕಾಲುಗಳೆಲ್ಲ ನೋಡ್ಬೋದು. ಆದರೆ ನಾವು ಇನ್ನೊಂದು ಸೈಡ್ ಬಂದು ನೋಡಿದ್ರೆ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿಲ್ಲ, ಕಾಲುಗಳೇ ಇಲ್ಲ. ಈ ರೀತಿ ಅಪೂರ್ಣವಾದ ಆನೆಗಳ ಕೆತ್ತನೆಗಳು ಭಾಳಷ್ಟು ಸ್ಥಳಗಳಲ್ಲಿ ಕಾಣಿಸ್ಕೊಂಡಿದೆ. ಒಂದೊಂದು ಕೊಠಡಿ ಒಂದೊಂದು ಆನೆಗ. ಓಹೋ ಸೂಪರ್ ಇದೆ. ಹೌದು ವಾವ್. ಇಲ್ಲಿ ಮೇಲೆ ಸೀಲಿಂಗ್ ಇನ್ನು ಹಂಗೆ ಉಳ್ಕೊಂಡಿದೆ ಅಂದ್ರೆ ಪ್ಲಸ್ಟರಿಂಗ್.
ಇದರಲ್ಲಿ ಒಂದೊಂದು ಡಿಸೈನ್ ಇದೆ. ಇದರಲ್ಲಿ ಬೇರೆ ಡಿಸೈನ್ ಇದೆ. ಸ್ವಲ್ಪ ಮಾರ್ಕ್ ಇದು ಬೇರೆದೇ ಡಿಸೈನ್ ಇದೆ. ಇದು ಮೋಸ್ಟ್ಲಿ ಗಾರ್ಡ್ ರೂಮ್ ಇರ್ಬೋದು. ಇದರಲ್ಲಿ ಇನ್ನೊಂದು ಡಿಸೈನ್ ಇದೆ. ಇಲ್ಲಿ ಮೇಲೆ ಹೋಗಲಿಕ್ಕೆ ದಾರಿ ಇದೆ. ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಿ ಕಲ್ಲುಗಳೆಲ್ಲ ಇಟ್ಟು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಸ್ಟೇರ್ ಕೇಸ್ ಕಾಣಿಸ್ತಾ ಇದೆ ನಮಗೆ. ಇದೀಗ ಸೆಂಟರ್ ಪೋರ್ಷನ್ ಇದು. ಇಲ್ಲಿ ಡೋಮ್ ಇಲ್ಲ, ಆದರೆ ಮೇಲೆ ಪ್ಲಾಟ್ಫಾರ್ಮ್ ಇರೋ ಕಾರಣ ಇಲ್ಲಿ ಡೋಮ್ ಇಲ್ಲ. ಈ ರೀತಿ ಇದೆ. ಇಲ್ಲಿ ಮತ್ತೆ ಡಿಸೈನ್ ಚೇಂಜ್ ಇದೆ. ಇಲ್ಲಿ ಮತ್ತೆ ಬೇರೆ ಡಿಸೈನ್. ಬೇರೆ ಇನ್ನೊಂದು ಎಂಟ್ರೆನ್ಸ್ ಇದೆ. ಇದು ಕಂಟಿನ್ಯೂ ಆಗುತ್ತೆ. ಇನ್ನೊಂದು ಡಿಸೈನ್. ಈ ಥರ ಎಂಟ್ರೆನ್ಸ್ ಆ ಕಡೆಗಿಲ್ಲ, ಒಂದೇ ಸೈಡಿಗೆ ಇರೋದು. ಅಲ್ಲಿ ಬಂದಿದೆ. ಇಲ್ಲಿನ ಡಿಸೈನ್ ಈ ಥರ ಇದೆ. ಹಾ, ಇದು ಟೋಟಲಿ ಡಿಫ್ರೆಂಟ್ ಇದೆ. ಅಮಲಾ ಮಹಲ್ ಮತ್ತು ಗಜ್ಜಿಶಾಲೆ ನೋಡಿದ್ರಲ್ಲ. ನೆಕ್ಸ್ಟ್ ವಿಡಿಯೋ ವಿಜಯ ವಿಠಲ್ ಟೆಂಪಲ್. ನಮಸ್ಕಾರ.